ಖ್ಯಾತ ಕಲಾವಿದ ಎಚ್ ಎನ್ ಕೃಷ್ಣಮೂರ್ತಿಯವರ ಮಲೆನಾಡಿನ ಮುಖಗಳು ಶಿಲ್ಪಕಲಾ ಪ್ರದರ್ಶನದ ಶಿಲ್ಪಕಲಾ ಪ್ರದರ್ಶನ ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದೆ. ಕೃಷ್ಣಮೂರ್ತಿಯವರ ಕಲಾಕೃತಿಗಳು ಮಲೆನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಕಲಾಕೃತಿಗಳು ಈ ಆಸಕ್ತರ ಮನ ಸೆಳಿತಾ ಇವೆ. ಇದರ ಒಂದು ಝಲಕ್ ಇಲ್ಲಿದೆ, ಬನ್ನಿ ನೋಡೋಣ. ಮಲೆನಾಡಿನ ಶಿಲ್ಪಕಲಾ ಹಬ್ಬಕ್ಕೆ ರಾಜಧಾನಿ ಸಜ್ಜಾಗಿದೆ. ಮಲೆನಾಡಿನ ಮುಖಗಳು ಶೋನಲ್ಲಿ ಕಲಾವಿದರ ಕಲಾಕೃತಿಗಳ ಅನಾವರಣವಾಗಿದೆ. ಮಲೆನಾಡಿನ ಶಿಲ್ಪಕಲಾ ಕಲಾವಿದರಿಗೆ ಒಂದೇ ಸೂರ್ಯಲ್ಲಿ ವೇದಿಕೆ ಕಲ್ಪಿಸಲು ಆಗಸ್ಟ್ 20ರವರೆಗೆ ಬೆಂಗಳೂರಿನ ಬನಶಂಕರಿಯಲ್ಲಿರುವ ಫಿಡಿಲಿಟೀಸ್ ಆರ್ಟ್ ಗ್ಯಾಲರಿಯಲ್ಲಿ ಖ್ಯಾತ ಕಲಾವಿದ ಎಚ್ ಎನ್ ಕೃಷ್ಣಮೂರ್ತಿಯವರ ಮಲೆನಾಡಿನ ಮುಖಗಳು ಎಂಬ ಶೀರ್ಷಿಕೆಯಡಿ ಶಿಲ್ಪಕಲಾ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಖ್ಯಾತ ಕಲಾವಿದ ಕೃಷ್ಣಮೂರ್ತಿಯವರ ಕಲಾಕೃತಿಗಳು ಮಲೆನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಲಾಕೃತಿಗಳು. 1943ರಲ್ಲಿ ಜನಿಸಿದ ಎಚ್ ಎನ್ ಕೆ ತಮ್ಮ ಯೌವನದ ದಿನಗಳಲ್ಲಿ ಕುವೆಂಪು ಹಾಗೂ ಪೂರ್ಣಚಂದ್ರ ತೇಜಸ್ವಿಯವರ ಪ್ರಭಾವಕ್ಕೆ ಒಳಗಾಗಿದ್ದರು. ತಾವು ಜನಿಸಿದ ಮಲೆನಾಡಿನ ಸೊಗಡನ್ನು ಜೀವಂತವಾಗಿರಿಸಿಕೊಂಡ ಕಲಾವಿದರು ಇವರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಕುಶಾವತಿ ನದಿಯ ದಂಡೆ ಮೇಲೆ ತಮ್ಮ ಸ್ಟುಡಿಯೋ ಹಾಗೂ ಗ್ಯಾಲರಿ ಹೊಂದಿದ್ದರು. ಕೃಷ್ಣಮೂರ್ತಿಯವರ ಕಲಾಕೃತಿಗಳಲ್ಲಿ ಪ್ರಮುಖವಾಗಿ ತಾವು ಬಾಲ್ಯದಲ್ಲಿ ಕಂಡುಂಡ ಮಲೆನಾಡಿನ ರೈತಾಪಿ ಜೀವನದ ಅಪರೂಪದ ಕ್ಷಣಗಳ ದಟ್ಟ ಚಿತ್ರಣವಿದೆ. ಇವರ ಕಲಾಕೃತಿಗಳಿಗೆ ವಿಮರ್ಶಕರು ಫಿದಾ ಆಗಿದ್ದಾರೆ. ಅವರ ತಂದೆ ನಾಗಪ್ಪೌಡರು ನಮ್ಮ ಮನೆಯಲ್ಲಿ ಇರಿಸಿದ್ರು, ಹಾಗಾಗಿ ಅವರನ್ನು ಸುಮಾರು 60 ವರ್ಷಗಳಿಂದ ಬಲ್ಲೆ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಾನು ತುಂಬಾ ಚಿಕ್ಕ ಹುಡುಗ ಇದ್ದಾಗ ಅವರು ನಮ್ಮ ಮನೆಯಲ್ಲಿದ್ದರು. ಆ ನಂತರ ಅವ್ರ ಮೂಲಕ ಅವರು ಆಗಲೇ ಚಿತ್ರ ಬಿಡಿಸ್ತಾ ಇದ್ರು, ಅವ್ರ ಚಿತ್ರ ಬರೆಯೋದನ್ನ ನಾನು ನೋಡ್ತಾ ಇದ್ದೆ. ಪ್ರಾಯ ನನಗೂ ಕೂಡ ಚಿತ್ರಕಲೆಯ ಓನಾಮ ಆದದ್ದು ಅವರ ಮೂಲಕವೇ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ. ಕರ್ನಾಟಕ ಶಿಲ್ಪಕಲಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಜಕಣಾಚಾರಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಗೌರವಗಳಿಗೆ ಎಚ್ ಎನ್ ಕೆ ಪಾತ್ರರಾಗಿದ್ದಾರೆ. ಫಿಡೆಲಿಟೀಸ್ ಗ್ಯಾಲರಿ, ಬ್ರಿಗೇಡ್ ಸಾಫ್ಜರ್ ಪಾರ್ಕ್, ಬನಶಂಕರಿ, ಬೆಂಗಳೂರು. ಇಲ್ಲಿ ಆಗಸ್ಟ್ 20ರವರೆಗೆ ಮಲೆನಾಡ ಸೊಬಗಿನ ಕಲಾ ಪ್ರದರ್ಶನ ಆಯೋಜಿಸಲಾಗಿದೆ. ಕೊರೋನಾ ಟೈಮ್ನಲ್ಲಿ ಸಮಯ ವ್ಯರ್ಥ ಮಾಡದೆ ಕಲಾ ಪೋಷಣೆಯಲ್ಲಿ ತೊಡಗಿಸಿಕೊಳ್ಳಿ ಅಂತಾರೆ ಕಲಾಸಕ್ತರು. ತನ್ನ ಬೆಳವಣಿಗೆಯಲ್ಲಿ ಕಲೆ ಬೇರೆ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಗೊಳಿಸುತ್ತಿರುವುದನ್ನು ನಾವು ನೋಡಿದ್ದೇವೆ. ಮಾಲ್ತೇಶ್ ಹೇಳಿದಾಗೆ ದಿ ಅರ್ಲಿಯೆಸ್ಟ್ ಫಾರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಯಾವುದು ಅಂತಂದ್ರೆ ಗುಹೆಗಳಲ್ಲಿ ಬರೆದಂತಹ ಕೆತ್ತನೆಗಳು, ಚಿತ್ರಗಳು, ಇವೆಲ್ಲವೂ ನಾವು ನೋಡ್ತಾ ಬಂದಾಗ ಮನುಷ್ಯನ ಬೆಳವಣಿಗೆಯನ್ನ ಮತ್ತು ಸಂಸ್ಕೃತಿಯ ಬೆಳವಣಿಗೆಯನ್ನ ದಾಖಲು ಮಾಡಿದ್ರಲ್ಲೂ ಕೂಡ ಕಲೆ ಒಂದು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ. ಒಟ್ಟಾರೆ ಮಲೆನಾಡಿನ ಮುಖಗಳು ಎಂಬ ಶೀರ್ಷಿಕೆಯಡಿ ಎಚ್ ಎನ್ ಕೆ ಅವರ ಕಲಾಕೃತಿಗಳನ್ನು ಫಿಡೆಲಿಟೀಸ್ ಗ್ಯಾಲರಿಯ ಆವರಣದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಆಗಸ್ಟ್ 20ರವರೆಗೂ ಈ ಶೋ ನಡೆಯಲಿದ್ದು ಆಸಕ್ತರು ಭೇಟಿ ನೀಡಿ ಕಲಾ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಿ. ವಿಜಯ್ ಜೊತೆ ಸುರೇಶ್ ಬಾಬು, TV5, ಬೆಂಗಳೂರು.